ಹಾಯ್ ನಮಸ್ಕಾರ ನಾನು ನಿಮ್ಮ ರಘು ರಘುಸ್ ಕಿಚನ್ ಮಹಾಲಕ್ಷ್ಮಿ ಲೇಔಟ್ ಇವತ್ತು ನಿಮಗೆ ಚಿಕನ್ ಚಾಪ್ಸ್ ಒಂದು ಕೆ ಜಿಯಲ್ಲಿ ಚಿಕನ್ ಚಾಪ್ಸು ಅದು ರಘುಸ್ ಕಿಚನಲ್ಲಿ ನಮ್ಮಲ್ಲಿ ಮಾಡ್ತೀವಿ ತುಂಬ ಫೇಮಸ್ ಇದೆ ತುಂಬ ಜನ ಇಷ್ಟಪಡ್ತಾರೆ ಗ್ರೀನ್ ಮಸಾಲೆ ಇರುತ್ತೆ ಅದು ಮುದ್ದೆ ಜೊತೆಗೆ ರೈಸ್ ಜೊತೆಗೆ ಚಪಾತಿ ಯಾವುದಕ್ಕೆ ಬೇಕಾದರೂ ನೀವು ತೊಗೊಂಡು ತಿನ್ಬೋದು ಸಖತ್ತಾಗಿರುತ್ತೆ ಹೆಂಗೆ ಮಾಡೋದು ನೋಡ್ಕೊಳ್ಳೋಣ 50 ml ಆಗೋಷ್ಟು ಒಂದು ಆಯಿಲ್ ಹಾಕ್ತಾ ಇದ್ದೀನಿ ಗರಂ ಮಸಾಲೆ ಐಟಮು ಮತ್ತು ಸೊಪ್ಪುಗಳು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಬೋದು ಹಂಗೆ ಮಾಡಿದರೆ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಸಿ ಮಸಾಲೆ ರುಬ್ಬಿ ಹಾಕೋದಕ್ಕಿಂತ ಫ್ರೈ ಮಾಡಿ ರುಬ್ಬಿ ಹಾಕಿದರೆ ಸಕ್ಕ ಟೇಸ್ಟ್ ಬರುತ್ತೆ ಎಣ್ಣೆ ಕಾದಿದೆ ಒಂದೇ ಒಂದು ಪೀಸ್ ಚಕ್ಕೆ ಹಾಕ್ತಾ ಇದ್ದೀನಿ 3 ಚಿಕ್ಕದು ಏಲಕ್ಕಿ ಒಂದು 4 ಪೀಸ್ ಲವಂಗ 1 ಸ್ಪೂನು ಕಾಳುಮೆಣಸು 1 ಸ್ಪೂನ್ ಧನಿಯಾ 1 1/2 ಸ್ಪೂನ್ ಸೋಂಪು ಇದೊಂದು ಈರುಳ್ಳಿ ಹಾಕ್ಕೊತಿದ್ದೀನಿ ಒಂದು 5 ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕಲ್ಲುವ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಈ ಸ್ವಲ್ಪ ಹಬ್ಬ ಇಲ್ಲಾದ್ರೆ ಸಾಕು ಜಾಸ್ತಿ ಬೇಯಬೇಕಂತಿಲ್ಲ ಇವಾಗ ಇದಕ್ಕೆ ಟೊಮೆಟೊ 1 ಕಪ್ ಟೊಮೆಟೊ ಹಾಕ್ತಾ ಇದ್ದೀನಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಒಂದು 1/2 ಕಟ್ ಅಂದರೆ 1.5 ಹಿಡಿ ಪಾಲಕ್ ಆ್ಯಕ್ಚುಲಿ ಪಾಲಕ್ಕು ಮಕ್ಕಳೆಲ್ಲ ಅಂದರೆ ಅಷ್ಟು ಇಷ್ಟಪಡಲ್ಲ ಕೆಲವೊಬ್ಬರು ಅದಕ್ಕೆ ನೀವೇನು ಮಾಡ್ಬೋದು ಪಾಲಕಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದೆ ಮಕ್ಕಳಿಗೂ ಎಲ್ಲ ಬೆಳವಣಿಗೆಗೆ ತುಂಬ ಒಳ್ಳೆಯದು ನೀವು ಅಡುಗೆಯಲ್ಲಿ ಉಪಯೋಗಿಸಿ ಆದಷ್ಟು ಈ ಥರ ಅಡುಗೆ ಮಾಡಿದಾಗ ಚಾಪ್ಸು ಗ್ರೀನ್ ಐಟಮ್ ಆ ಥರ ಮಾಡಿದಾಗ ನೀವು ಪಾಲಕ್ ಯೂಸ್ ಮಾಡಿದರೆ ಅವರು ಇಂಡೈರೆಕ್ಟಾಗಿ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಹೆಲ್ತು ಕೂಡ ಚೆನ್ನಾಗುತ್ತೆ ಈಗ ನೋಡಿ ಚಾಪ್ಸಿಗೆ ನಾನು 1.5 ಇಡಿ ಆಗೋಷ್ಟು ಪಾಲಕ್ ಹಾಕಿದ್ದೀನಿ ಇನ್ನೂ ಜಾಸ್ತಿ ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿ ಹಾಕೋಬೋದು ಸ್ವಲ್ಪನೇ ಉಪ್ಪು ಹಾಕ್ತಾ ಇದ್ದೀನಿ ಸರಿ ಇದನ್ನು ರುಬ್ಕೊಂಬರೋಣ ಅದಕ್ಕೆ 1/2 ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪ ಗೋಡಂಬಿ ನೀವು ಗಸಗಸೆ ಬೇಕಿದ್ರೆ ಹಾಕೋಬೋದು ಮಸಾಲೆ ತಣ್ಣಗಾಗಿದೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇದನ್ನು ರುಬ್ಕೊಂಬಂದ್ಬಿಡೋಣ ನೋಡಿ ಸ್ವಲ್ಪ ಬೆಣ್ಣೆ ಹಾಕ್ತಿದ್ದೀನಿ ನಾನು ಒಗ್ಗರಣೆಗೆ ನೀವು ಬೇಕಿದ್ರೆ ಆಯಿಲ್ ಹಾಕೋಬೋದು ಅಥವಾ ತುಪ್ಪ ಹಾಕೋಬೋದು ನಮ್ಮ ಹೋಟ್ಲಲ್ಲಿ ನಾವು ಬೆಣ್ಣೆನೇ ಯೂಸ್ ಮಾಡ್ತಾ ಇದ್ದೀವಿ ಈಗ ಈ ಥರ ಸ್ಪೆಷಲ್ ಐಟಮ್ ಇದ್ದಾಗ ಬೆಣ್ಣೆ ಯೂಸ್ ಮಾಡ್ತೀವಿ 1 ಕಪ್ ಹಚ್ಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀನಿ ಸ್ವಲ್ಪ ಕಸ್ತೂರಿ ಮೆತ್ತಿ ಹಾಕ್ತಾ ಇದ್ದೀನಿ ಸಖತ್ ಘಮ ಕೊಡುತ್ತೆ ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ 1/2 ಸ್ಪೂನು ಚಿಲ್ಲಿ ಪೌಡ್ರು 1/2 ಸ್ಪೂನ್ ಗರಂ ಮಸಾಲ ಮಸಾಲೆ ಹಾಕ್ತಾ ಇದ್ದೀನಿ ರುಬ್ಕೊಂಡಿರೋ ಸ್ವಲ್ಪ ಮಿಕ್ಸಿ ವಾಶ್ ಮಾಡಿರೋ ನೀರು ಸ್ವಲ್ಪ ಮಸಾಲೆ ನೀರು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ತೆಳ್ಳಗಿದ್ರೆ ನಡೆಯುತ್ತೆ ಆಮೇಲೆ ಗಟ್ಟಿಯಾಗುತ್ತೆ ಇದು ನೋಡಿ ನಮ್ಮ ಹೋಟ್ಲಲ್ಲಿ ರಘುಸ್ ಕಿಚನಲ್ಲಿ ಈ ಥರ ಮಾಡ್ತೀವಿ ಚಿಕನ್ ಚಾಪ್ಸ್ ಅಂದರೆ ನೀವು ಇದೇ ಮಸಾಲಕ್ಕೆ ನೀವು ಮಟನ್ ಹಾಕೋಬೋದು ವೆಜ್ ಬೇಕಾದ್ರೆ ವೆಜ್ ಪನ್ನೀರು ಆಲೂಗಡ್ಡೆ ಆ ಥರ ಮಾಡ್ಕೊಂಡು ನೀವು ತಿನ್ಬೋದು ಮಸಾಲೆ ಕುದೀತಾ ಇದೆ ಈಗ ಇದಕ್ಕೆ ಚಿಕನ್ ಹಾಕೊಳ್ಳೋಣ ಇದಕ್ಕೆ ನಾನು 1 ಕೆಜಿ ಚಿಕನ್ ತೊಗೊಂಡಿದ್ದೀನಿ ನಾನು ಇದಕ್ಕೇನು ಮ್ಯಾರಿನೇಷನ್ ಏನು ಮಾಡಿಲ್ಲ ಉಪ್ಪು ಖಾರ ಏನು ಹಾಕಿಲ್ಲ ಸ್ಲೋ ಗ್ಯಾಸಲ್ಲಿ ಇದು ಬೇಯಿಸಿದರೆ ಸ್ವಲ್ಪ ಬೇಯಿಸಿ ಅಡುಗೆ ಆದಮೇಲೆ ಒಂದು 1/2 ಗಂಟೆ ಬಿಟ್ಟರೆ ಸಖತ್ತಾಗಿ ಎಲ್ಲ ಹಿಡ್ಕೊಂಡಿರುತ್ತೆ ಅದೇ ಥರ ಮಾಡೋಣ ಸಖತ್ತಾಗಿರುತ್ತೆ ಇದು ನಮ್ಮದು ಫೇವ್ರೆಟ್ಟು ಲೆಗ್ ಪೀಸು ಟೋಟಲ್ ಇದು 1 ಕೆಜಿ ಚಿಕನ್ ತೊಗೊಂಡಿರೋದು ಸ್ಕಿನ್ ಔಟ್ ಚಿಕನ್ ಹಾಕಿರೋದು ಕೆಲವರು ವಿತ್ ಸ್ಕಿನ್ ಯೂಸ್ ಮಾಡ್ತೀರಾ ನಿಮ್ಮ ಚಾಯ್ಸು ವಿತ್ ಸ್ಕಿನ್ಗಿಂತ ಸ್ಕಿನ್ ಔಟ್ ಹೆಲ್ತ್ ವೈಸ್ ಒಳ್ಳೆಯದು ಚಿಕನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕಿಂತ ಈ ಥರ ಹಾಕಿದರೆ ನಿಮಗೆ ಚೆನ್ನಾಗಿ ಬೆಂದು ಜ್ಯೂಸಿಯಾಗಿರುತ್ತೆ ಎಣ್ಣೆಯಲ್ಲಿ ನೀವು ಫ್ರೈ ಮಾಡಿದರೆ ಸ್ವಲ್ಪ ಹಾರ್ಡ್ನೆಸ್ ಬಂದುಬಿಡುತ್ತೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ನಾಟಿ ಫ್ಲೇವರ್ ಬರ್ತಾ ಇದೆ ಈ ಫ್ಲೇವರ್ ಗಮದಲ್ಲೇ ಗೊತ್ತಾಗುತ್ತೆ ಮತ್ತು ಇತ್ತೀಚೆಗೆ ನಮ್ಮ ಹೋಟ್ಲಲ್ಲಿ ಕೂಡ ನಾಟಿ ಸ್ಟೈಲ್ ಐಟಮ್ಸ್ಗಳನ್ನು ಶುರು ಮಾಡಿದ್ವಿ ಸಂಡೇ ಬೆಳಿಗ್ಗೆ ಬೆಳಿಗ್ಗೆ ಕಾಲು ಸೂಪು ಬ್ಯಾನರ್ ಬೆಳಿಗ್ಗೆನೇ ಬಂದುಬಿಡ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಬಿರಿಯಾನಿ ಮಟನ್ ಬಿರಿಯಾನಿ ಇರುತ್ತೆ ಮತ್ತು ಇಡ್ಲಿ ದೋಸೆ ಕೈಮಾ ಬೋಟಿ ಈ ಥರ ಪ್ರತಿಯೊಂದು ಐಟಮ್ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ತೀವಿ
ಸಖತ್ ರೆಸ್ಪಾನ್ಸ್ ಇದೆ. ಈ ಥರ ಚಾಪ್ಸ್ ಇರುತ್ತೆ, ನಾಟಿ ಕೋಳಿ ಸಾರು ಇರುತ್ತೆ, ಪ್ರತಿಯೊಂದನ್ನು ನಾವೀಗ ಸ್ಟಾರ್ಟ್ ಮಾಡಿದ್ದೀವಿ. ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ನೀವು ಒಂದ್ಸಲ ಬಂದು ನಮ್ಮ ಹೋಟ್ಲಲ್ಲೇ ಟೇಸ್ಟ್ ಮಾಡಿ, ನಿಮ್ಮ ಫೀಡ್ಬ್ಯಾಕ್ ಹೇಳಿ. ಇದು ಸ್ವಲ್ಪ ಹೊತ್ತು ಬೇಯಲಿ ಚೆನ್ನಾಗಿ, ಅಲ್ಲಿವರೆಗೆ ಸ್ವಲ್ಪ ಮುಚ್ಚಲೆ ಮುಚ್ಚಿಬಿಡೋಣ. ಚಿಕನ್ ಆಲ್ರೆಡಿ ಚಿಕನ್ ಬೇರೆ ಬಂದುಬಿಟ್ಟಿದೆ ನೋಡಿ. ಲೆಗ್ ಪೀಸ್ ಗ್ರೇವಿ ನೋಡಿ, ಗಮ್ ಅಂತ ಇದೆ. ನಾಟಿ ಸ್ಟೈಲ್ ಫ್ಲೇವರ್ ಹೊಡಿತಾ ಇದೆ ಮುಖಕ್ಕೆ. ರಘುಸ್ ಕಿಚನ್ ಸ್ಪೆಷಲ್ ಚಿಕನ್ ಚಾಪ್ಸ್ ನಾಟಿ ಸ್ಟೈಲ್ ರೆಡಿಯಾಗಿದೆ. ರಘು ಸ್ಪೆಷಲ್ ಚಿಕನ್ ಚಾಪ್ಸ್ ರೆಡಿಯಾಗಿದೆ. ಗಮ್ ಅಂತ ಇದೆ ನಾಲ್ಗೆಗೆ. ರುಚಿ ಹೆಂಗಿದೆ ಗೊತ್ತಿಲ್ಲ, ಅದು ಕಾಯ್ತಾ ಇದೆ ಯಾವಾಗ ತಿಂತೀನಿ ಅಂತ ಬಿಟ್ಟು. ನೋಡಿ ನಮ್ಮ ಹೋಟ್ಲಲ್ಲಿ ನೋಡಿ, ಪರೋಟ ಕೊಡ್ತೀವಿ, ನೀರ್ದೋಸೆ ಇದೆ, ಮುದ್ದೆ ಇದೆ, ರೈಸ್ ಇದೆ, ಬಿರಿಯಾನಿ ಇದೆ. ಯಾವ್ದು ಜೊತೆ ಬೇಕೋ ನೀವು ಚೆನ್ನಾಗಿ ಬಾರಿಸ್ಬೋದು. ಈಗ ನಾನು ಚಿಕನ್ ಟೇಸ್ಟ್ ಮಾಡ್ತೀನಿ. ಚಿಕನ್ ಚೆನ್ನಾಗಿ ಬೆಂದು ಮಸಾಲೆ ಎಲ್ಲ ಹೀರ್ಕೊಂಡಿದೆ ಉಪ್ಪಿಂದ ಹಿಡಿದು. ಆ ಗ್ರೀನ್ ಫ್ಲೇವರ್, ಅದು ಪಾಲಾಕ್ದಿರ್ಬೋದು, ಪ್ರತಿಯೊಂದು ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿ ಹಾಕಿದ್ದಕ್ಕೆ ಗ್ರೀನಿಶ್ ಮಸಾಲೆ, ಪಕ್ಕಾ ನಾಟಿ ಮಸಾಲ. ಈಗ ಲೆಗ್ ಪೀಸಿಗೆ ಸ್ವಲ್ಪ ಲೆಮನ್ ಹಾಕೊಂಡ್ಬಿಟ್ಟು ತಿಂತೀನಿ. ನನ್ನ ಫೇವ್ರೆಟ್ ಲೆಗ್ ಪೀಸ್ ಇದೆ. ನೋಡಿ ಎಷ್ಟು ಜ್ಯೂಸಿಯಾಗಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ, ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಬಂದಿದೆ. ಗ್ರೀನ್ ಮಸಾಲ, ಅದರ ಫ್ಲೇವರ್ ಗಮ್ ಅಂತ ಇದೆ. ನಾವು ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ, ನಿಮ್ಮ ಮನೆಯಲ್ಲೇ ನೀವು ಮಾಡಬೇಕು, ಇಲ್ಲ ಅಂದರೆ ರಘುಸ್ ಕಿಚನಿಗೆ ಬನ್ನಿ. ಒಂದೊಂದು ಕಸ್ಟಮರಿಗೆ ಒಂದೊಂದು ಥರದ್ರಲ್ಲಿ ರುಚಿ ಸಿಗುತ್ತೆ. ಒಬ್ಬೊಬ್ಬರು ಮುದ್ದೆ, ಒಬ್ಬೊಬ್ಬರು ಪರೋಟ, ಒಬ್ಬೊಬ್ಬರು ನೀರು ದೋಸೆ, ಒಬ್ಬೊಬ್ಬರು ರೈಸ್ ಜೊತೆ ತಿಂತಾರೆ, ಒಬ್ಬೊಬ್ಬರು ಬಿರಿಯಾನಿ ಇದ್ರ ಜೊತೆ ತಿಂತಾರೆ. ನಾನೀಗ ಪರೋಟ ಜೊತೆ ತಿಂದು ನೋಡ್ತೀನಿ. ಕ್ಲಾಸ್. ಬರೀ ಚಿಕನ್ ತಿನ್ಬಾರ್ದು, ಈ ಥರ ಹಾಕೊಂಡು ತಿಂದರೆ ಮಜಾನೇ ಬೇರೆ. ಈಗ ಮುದ್ದೆ ಜೊತೆ ತಿಂತಾಯಿದ್ದೀನಿ. ಮುದ್ದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಬೆಣ್ಣೆ ಬೆಣ್ಣೆ ಆಗಿದೆ. ಸ್ವಲ್ಪ ಹಿಂಗೆ ಅದ್ಕೊಂಡ ತಗೊಂಡ ಆ ಹಾ ಹಾ ಒಂದಲ್ಲ ಎರಡಲ್ಲ ಮೂರು ಮುದ್ದೆ ಹಂಗೆ ಬಾರಿಸ್ಬಿಡ್ಬೋದು. ಸಖತ್ತಾಗಿದೆಯಪ್ಪ. ಮುದ್ದೆ ತಿಂದವನು ಗೆದ್ದ. ಅಷ್ಟೇ ಸಿಂಪಲ್. ಇದೆಲ್ಲ ಜಗಿಬೇಕು ಆ ಥರ ಇದೆ, ಮುದ್ದೆ ಹಂಗಿಲ್ಲ, ಜಸ್ಟ್ ಒಳಗೆ ಇಟ್ಕೊಳ್ಳೋದು ಅಷ್ಟೇ ಕೆಲಸ, ಅದು ಹೋಗ್ತಾ ಇರುತ್ತೆ. ಆಹಾ ಸೂಪರ್, ನನಗೆ ಬಾಡೂಟ ಮಾಡ್ಕೊಂಡಂಗಿದೆ. ಬಟ್ ಪಾಪ ನಿಮಗೆ ನಾನು ಹೊಟ್ಟೆ ಉರಿಸೋದಿಲ್ಲ, ಯಾಕಂದರೆ ನೀವು ನಿಮ್ಮ ಮನೆಯವರಿಗೆ, ನಿಮ್ಮ ಯಜಮಾನರಿಗೆ, ನಿಮ್ಮ ಪ್ರೀತಿ ಪಾತ್ರರಿಗೆ ಅಡುಗೆ ಮಾಡಿ ಇದೇ ಥರ ರೆಸಿಪಿ ಮಾಡಿ ಬಡಿಸಿ. ನಿಮಗೆ ಅವರಿಗೂ ಇಷ್ಟ ಆಗುತ್ತೆ. ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಚೆನ್ನಾಗಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ. ನಿಮಗೆ ಮಾಡ್ಕೊಳ್ಳೋದು ಕಷ್ಟನ, ಏನು ವರಿ ಮಾಡ್ಕೊಂಬಿಡಿ. ರಘುಸ್ ಕಿಚನ್ ಇದೆ, ಕಾಲ್ ಮಾಡಿ, ನಿಮಗೆ ಮನೆಗೆ ಕಳಿಸ್ತೀವಿ, ಇಲ್ಲಾಂದರೆ ನೀವೇ ಬಂದು ಇಲ್ಲಿ ಊಟ ಮಾಡ್ಬೋದು. ಒಳ್ಳೆ ಒಳ್ಳೆ ಅಡುಗೆಗಳನ್ನು ಮಾಡ್ತೀವಿ. ನಿಮ್ಗೆ ಯಾವುದೇ ಹೊಸ ಅಡುಗೆ ಬೇಕಿದ್ದರೂ ನಮ್ಮನ್ನು ಕೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದನ್ನು ಕೊಡೋದಕ್ಕೆ ನಾವು ಟ್ರೈ ಮಾಡ್ತೀವಿ. ಮತ್ತು ನಮ್ಮ ಕಲರ್ ಸ್ಟಾಕೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೇರೆಯವ್ರಿಗೆ ಶೇರ್ ಮಾಡಿ. ತುಂಬ ಧನ್ಯವಾದ ನಿಮಗೆಲ್ಲರಿಗೂ. ಬಿ ಹೆಲ್ದಿ, ಬಿ ಸೇಫ್, ಆರೋಗ್ಯವಾಗಿರಿ. ಬಾಯ್.